ಸರ್, ಈಗ ಎಚ್ ಡಿ ಕುಮಾರಸ್ವಾಮಿ ಅವರೇನು ಮಿಣಿ ಮಿಣಿ ಪೌಡರ್ ಅಂತ ಹೇಳಿದ್ರು, ಇದು ಅಪಹಾಸ್ಯ ಕೀಡಾಗಿದೆ. ಸೊ ಬಿಜೆಪಿ ಅವರೇ ಇದನ್ನ ಲೀಡ್ ಮಾಡ್ತಾ ಇರೋದು ಅಂತ. ಈ ಮಿಣಿ ಮಿಣಿ ಪೌಡರ್ ಬಗ್ಗೆ ಏನೇ? ನನಗೆ ಅದು ಯಾವುದು ಗೊತ್ತಿಲ್ಲ. ನನಗೆ ಕುಮಾರಸ್ವಾಮಿ ಅವರು ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ನಮ್ಮ ಪಕ್ಕದ ಕ್ಷೇತ್ರದವರು, ಅವ್ರ ಕೈ ಕೆಳಗೆ ಕೆಲಸ ಮಾಡಿರೋರು. ಅರ್ಥ ಆಯ್ತಾ? ನೀವು ಇದನ್ನು ಕೇಳ್ತಾ ಇದ್ದೀರಲ್ಲ, ಬಿ ಜೆ ಪಿ ನಾಯಕರುಗಳು ಕೆಲವು ಮಾತುಗಳು ಆಡ್ತಾ ಇದ್ದಾರಲ್ಲ, ಅದಿರಲಪ್ಪ. ರೇಣುಕಾಚಾರ್ಯ ಹೇಳಿದ ಮಾತಿರ್ಬೋದು, ಇನ್ಯಾರೋ ಹೇಳಿದ ಮಾತುಗಳಿರ್ಬೋದು, ಇನ್ಯಾರೋ ಎಮ್ ಎಲ್ ಎಗಳು ಹೇಳಿದ್ದು, ಮಿನಿಸ್ಟ್ರಿಗಳು ಹೇಳಿದ್ದು, ಕೆಲವು ಯಾವುದು ನೀವೇನು ಮಾತಾಡ್ತಾನೆ ಇಲ್ಲ. ಅದು ಅದಿಸಿ ದೇಶಕ್ಕೆ ಸಮಾಜಕ್ಕೆ ಗ್ರ್ಯಾಂಟು, ಡೆವಲಪ್ಮೆಂಟು, ಯುವಕರು, ದ್ವೇಷ ಸಾಧನೆ, ಕೇಸು, ಇವೆಲ್ಲ ಏನೇನು ನಡೀತಾ ಇದೆ, ಇದನ್ನ ಯಾರು ನೀವೇನು ಮಾತಾಡ್ತಾ ಇಲ್ಲ. ಏನು ಮಿಣಿ ಮಿಣಿ ಅನ್ಬಿಟ್ರಿ ಅಂತ ತಪ್ಪ ಬಿಡ್ತಾ? ಯೇಸು ಪ್ರತಿಮೆ ವಿಚಾರದಲ್ಲಿ ಬಿಜೆಪಿ ಮತ್ತೆ ಆರ್ ಎಸ್ ಎಸ್ ನನ್ನ ಮಕ್ಕನು ಮಿಣಿಮಿಣಿ ಅಂತ ಇರ್ತದಪ್ಪ, ನಿನ್ನ ಮಕ್ಕನು ಮಿಣಿಮಿಣಿ ಅಂತ ಇರ್ತದೆ, ಏನ್ ಮಾಡೋಕ್ಕಾಗ್ತದೆ? ಯಾವ್ದು ಅದೇ ಅದೇನು ಸಬ್ಜೆಕ್ಟ್ ಅದು ಹೋಲಿ. ಸರಿಗೆ, ಯೇಸು ಪ್ರತಿಮೆ ವಿಚಾರದಲ್ಲಿ ಬಿಜೆಪಿ ಮತ್ತೆ ಆರ್ ಎಸ್ ಎಸ್ ನಿಮ್ಮ ಕ್ಷೇತ್ರಕ್ಕೆ ಬಂದು ಪ್ರತಿಮೆ ಮಾಡೋದು, ಪ್ರತಿಭಟನೆ ಮಾಡೋದ್ಮೇಲೆ ತಾವು ಸೈಲೆಂಟ್ ಆದ್ರ ಅನ್ನುವಂಥ ಒಂದು ಸರ್.